ಹಾಯ್ ಎಲ್ಲರಿಗೂ ನಮಸ್ಕಾರ ಕಲ್ಲಾಪು ಬುರ್ದುಗೋಳಿ ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿ ಕ್ಷೇತ್ರ ಪವಿತ್ರ ಕಾರ್ಮಿಕ ಕ್ಷೇತ್ರವಾಗಿದ್ದು ನಂಬಿ ಬಂದ ಭಕ್ತರಿಗೆ ಕೊರಗಜ್ಜನ ಇಂಬು ಸಿಗುವ ಪುಣ್ಯಸ್ಥಳವಾಗಿದೆ ಬೇಡಿದ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿ ಕೈ ಸೇರಿಸುವ ತುಳುನಾಡಿನ ಪರಮ ಕಾರ್ಮಿಕ ದೈವವಾದ ಶ್ರೀ ಕೊರಗಜ್ಜನು ಏಳುಕೊಪ್ಪದಲ್ಲಿ ಹುಟ್ಟಿ ಬೈದೇದಿಯ ಕೊಂಡಾಟದಲ್ಲಿ ಬಾಲನಾಗಿ ಬೆಳೆದು ಕದಿರೆಯ ಮಣ್ಣಿನಲ್ಲಿ ಮಾಯಕಕ್ಕೆ ಸಂದವನು ಕೊರಗಜ್ಜನ ಪ್ರಸರಣದ ಕಥೆಯನ್ನು ಅನುಲಕ್ಷಿಸಿದರೆ ಆತ ತುಳುವರ ಜೀವನದಿ ನೇತ್ರಾವತಿಯ ದಕ್ಷಿಣಕ್ಕೆ ಧಾವಿಸಿ ಬಂದು ನದಿ ಪಾತ್ರದಲ್ಲಿಯೇ ಇರುವ ಕಲ್ಲಾಪುವಿನಲ್ಲಿ ಬುರ್ದುಗೋಳಿ ಎಂಬ ಸ್ಥಳಕ್ಕೆ ಬಂದು ನೆಲೆಯಾಗುತ್ತಾನೆ ಆ ನಂತರ ಕುತ್ತಾರು ಸೀಮೆಯಾಳುತ್ತಿದ್ದ ಶ್ರೀ ಪಂಜಂದಾಯನು ಅರಸು ದೈವಗಳಿಂದ ಎದುರಾದ ತನ್ನ ಸಮಸ್ಯೆಗಳನ್ನು ಪರಿಹರಿಸಿದ್ದಕ್ಕಾಗಿ ಉಡುಗೊರೆ ರೂಪದಲ್ಲಿ ಶ್ರೀ ದೈವಗಳು ಉಳಿದ ಏಳು ಸ್ಥಳಗಳನ್ನು ಕೊರಗಜ್ಜನಿಗೆ ನೀಡಿದರೆಂಬುದು ಪ್ರತೀತಿ ಕೊರಗಜನ ಅಸ್ತಿತ್ವವುಳ್ಳ ಇರುವ ಕಲ್ಲಾಪುವಿನ ಬುರ್ದುಗೋಳಿ ಕ್ಷೇತ್ರವು ಇದೀಗ ಸಹಸ್ರಾರು ಆಸ್ತಿಕ ಬಂಧುಗಳ ಶ್ರದ್ಧಾ ಕೇಂದ್ರವಾಗಿ ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ ಕ್ಷೇತ್ರಕ್ಕೆ ಹೋಗುವ ದಾರಿ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರಿನಿಂದ ತಲಪಾಡಿಯ ಮಧ್ಯದಲ್ಲಿ ಸಿಗುವ ಕಲ್ಲಾಪು ಜಂಕ್ಷನ್ನಿಂದ ಎಡಬದಿಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಇದರ ಗೂಗಲ್ ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ನಲ್ಲಿದೆ ನೀವು ನೋಡ್ಬೋದು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಸಂಜೆ ಏಳಕ್ಕೆ ಸರಿಯಾಗಿ ಗುಳಿಗ ಕೊರಗಜ್ಜ ದೈವದ ವರ್ಷಾವಧಿ ಕೋಲ ಸೇವೆ ನಡೆಯಲಿದೆ ಕೊರಗಜ್ಜನಿಗೆ ಸ್ವರ್ಣ ಮುಟ್ಟಾಲೆ ಸಮರ್ಪಣಾ ಕಾರ್ಯದ ಶೋಭಾಯಾತ್ರೆ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಸಂಜೆ ಮೂರು ಗಂಟೆಗೆ ಸೋಮೇಶ್ವರ ಸೋಮನಾಥ ಸನ್ನಿಧಿಯಿಂದ ಹೊರಟು ಕಲ್ಲಾಪು ನಾಗನಕಟ್ಟೆಯಿಂದ ಪೂರ್ಣಕುಂಭ ಕಲಶದೊಂದಿಗೆ ಬುರ್ದುಗೋಳಿ ಮಾರ್ಗವಾಗಿ ಕಾಯಂಗಳದಲ್ಲಿ ನೂತನವಾಗಿ ನಿರ್ಮಿಸಿರುವ ಭಂಡಾರ ಮನೆಗೆ ಸಮರ್ಪಿತವಾಗಲಿದೆ ಬಳಿಕ ಸಾಂಸ್ಕೃತಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ಕಿಶೋರ್ ಡಿ ಶೆಟ್ಟಿ ನಿರ್ದೇಶನದ ಕಟೀಲ್ದಪ್ಪೆ ಉಳ್ಳಾಲ್ದಿ ತುಳು ಪೌರಾಣಿಕ ನಾಟಕ ನಡೆಯಲಿದೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ರಾತ್ರಿ ಏಳು ಗಂಟೆಗೆ ದೈವಗಳಿಗೆ ವರ್ಷಾವಧಿ ಕೋಲ ಸೇವೆ ನಡೆಯಲಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೊರಗಜನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರಿಕೆ